ರಂಜಾನ್ ಹಬ್ಬ ಆದಮೇಲೆ ಮನ್ಸೂರ್ ಕಾಣಿಸ್ತಾ ಇಲ್ಲ. ಮನ್ಸೂರ್ ಫ್ಯಾಮಿಲಿ ಸಮೇತ ಎಸ್ಕೇಪ್ ಅಥವಾ ಸಾವಿಗೆ ಹೋಗ್ತಾ ಇರುವುದಾಗಿಯೂ ಕೂಡ ಕೆಲವು ಕಡೆ ಹೇಳಿದ್ದಾರೆ. ನಾನು ಭ್ರಷ್ಟಾಚಾರದಿಂದ ನೊಂದುಬಿಟ್ಟಿದ್ದೀನಿ, ಅಧಿಕಾರಿಗಳಿಗೆ ಹಣ ಕೊಟ್ಟು ಕೊಟ್ಟು ಸಾಕಾಗಿಬಿಟ್ಟಿದೆ, ರೋಷನ್ ಬೇಗ್ ಅವ್ರಿಗೆ 400 ಕೋಟಿ ಹಣ ಕೊಟ್ಟಿದ್ದೆ ವಾಪಸ್ ಬರಲಿಲ್ಲ, ಈ ರೀತಿಯಾಗಿ ಏನೋ ಮಾತನಾಡಿದ್ದಾರೆ. ಟೋಟಲ್ ಆಗಿ ಕಮಿಷನರ್ ಅವರಿಗೆ ಕಳುಹಿಸಿರುವ ಈ ಆಡಿಯೋನಲ್ಲಿ ಮನ್ಸೂರ್ ಮಾತನಾಡಿದ್ದೇನು ನೋಡಿ. ಟು ದಿ ಕಮಿಷನರ್ ಆಫ್ ಪೊಲೀಸ್ ಬ್ಯಾಂಗ್ಲೋರ್. Sir, my name is Mansoor and I am the founder of IMA Jewels. Jo central government ka corruption hai aur jo state government ka corruption hai aur bureaucrats ko main sabko politicians ko bureaucrats ko sabko bribe karte karte aur bribe karne ki wajah jo wrong information pe some Muslim politicians jo PMO office se leke har kisi ko RBI ko sab ko wrong information diye, it had become earning opportunity to all these officers and politicians. And mera final problem tab shuru hua when my local MLA of Shivaji Nagar denied to return back. Sir, ye audio banane ki ek hi wajah hai, mere paas takriban 500 crore worth properties hain Bangalore mein aur 30,000 carat diamonds hain aur gold bhi hai. Aap please un sabko sell karke आपकी कस्टडी में लेके जिन जिन इन्वेस्टर्स को पैसा देना है वो प्लीज़ दे दीजिए. लेकिन इसमें बहुत सारे फ्रॉड लोग आएंगे सर, प्लीज़ जिनका हक है उनको उनका पैसा दे दीजिए. बाय द टाइम यू आर लिसनिंग टू दिस आई एम गॉन फ्रॉम दिस वर्ल्ड. टू द ನಮ್ಮ ಪ್ರತಿನಿಧಿ ರಮೇಶ್ IMA ಜ್ಯುವೆಲರೀಸ್ ಮುಂದೆ ನಿರಂತರವಾಗಿ ಒಂದು ಕವರೇಜ್ ಕೊಡ್ತಾ ಇದ್ದಾರೆ. ಅಲ್ಲಿ ಜನ ಏನು ಮಾತನಾಡ್ತಾ ಇದ್ದಾರೆ, ಅವರ ಆಕ್ರೋಶ ಏನಿದೆ, ನೋವು ಏನಿದೆ ಅಂತ ಹೇಳಿ ಸುಮಾರು ಜನರನ್ನು ಮಾತನಾಡಿಸಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಜನ ನೋಡಿ. IMA ಜ್ಯುವೆಲರಿ ಮಾಲೀಕ ಮನ್ಸೂರ ನಾಪತ್ತೆ ಆಗಿರುವಂಥದ್ದಿದೆ. ಸಾಕಷ್ಟು ಜನರಿಗೆ ಹೂಡಿ ಅವ್ರ ಬಳಿಯಿಂದ ಹೂಡಿಕೆ ಮಾಡಿಸ್ಕೊಂಡು ನಾಪತ್ತೆ ಆಗಿದ್ದಾನೆ. ಅವನಿಗೋಸ್ಕರ ಸಾಕಷ್ಟು ಜನರು, ಸುಮಾರು 1,000 ಜನರು IMA ಜ್ಯುವೆಲರಿ ಬಳಿ ಬಂದು ಅವನಿಗೋಸ್ಕರ ಹುಡ್ತಾ ಇದ್ದಾರೆ. ಆತ ಇನ್ನು ನಾನು ಸಾಯ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾನೆ. ಆದರೆ ಅವನು ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಇನ್ನೂ ಕನ್ಫರ್ಮೇಷನ್ ಇಲ್ಲಿ ಸಿಗ್ತಾ ಇಲ್ಲ. ಸಾಕಷ್ಟು ಜನ ಮಹಿಳೆಯರು ಕೂಡ ಸಾಕಷ್ಟು ಜನರು ಬಂದಿದ್ದಾರೆ. ಇಲ್ಲಿ ಹೂಡಿಕೆದಾರರು ಕೂಡ ನಮ್ಮ ಜೊತೆ ಇರುವಂಥದ್ದು, ಅವ್ರನ್ನ ಮಾತಾಡ್ಸೋಣ. ಎಷ್ಟು ಹೂಡಿಕೆ ಮಾಡಿದ್ದಾರೆ, ಎಷ್ಟು ಜನರು ಸರ್, ಈಗ ಮನ್ಸೂರ್ ಇಲ್ಲ ಅನ್ನುವಂಥದ್ದು ಯಾವಾಗ ಗೊತ್ತಾಯಿತು ನಿಮಗೆ? ಅವನು ಜೀವಂತ ಇದ್ದಾನ, ಆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಾ? ಇವತ್ತು ಬೆಳಿಗ್ಗೆ ನಮಗೆ ನ್ಯೂಸಲ್ಲಿ ಆಗ್ಬತ್ತು, ನಾನು ಸತ್ತ ಇದ್ದೀನಿ. ಈ ಕಾರಣ ಕಮಿಷನರ್ಗೆ ಹೇಳಿದ್ದೀನಿ ನಾನು, ಏನೇನೇನು ಪ್ರಾಪರ್ಟಿ ಇದೆ ಅದೆಲ್ಲ ನಾವು ಅವರು ನಿಮ್ಗೆ ಹಂಚಿಕೊಡ್ತಾರೆ, ನಾನೀಗ ಇರಲ್ಲ ಅಂತ ಹೇಳಿದ್ದಾರೆ. ಅದು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅವ್ರು ಸತ್ತಿದ್ದಾರೆ ಇಲ್ಲ ಬದುಕಿದ್ದಾರೆ ಅಂತ. ಎಷ್ಟು ಜನ ಹೂಡಿಕೆ ಮಾಡಿರೋದು ಬೆಂಗಳೂರಲ್ಲಿ ನಿಮಗಿರೋ ಮಾಹಿತಿ? ಸರ್, ಸಾಕಷ್ಟು ಜನ ಬೆಂಗಳೂರಲ್ಲ ಸರ್, ಕರ್ನಾಟಕ ಸ್ಟೇಟು, ಕೇರಳ, ಚೆನ್ನೈ ಎಲ್ಲ ಕಡೆಯಿಂದ ಹಾಕಿದ್ದಾರೆ ಹಣ, ಒಂದು ಕಡೆಯಿಂದ ಅಲ್ಲ, ಸಿಕ್ಕಾಪಟ್ಟೆ ಹಣ ಹಾಕಿದ್ದಾರೆ. ಎಷ್ಟು ಜನ ಇರ್ಬೋದು? ಇರ್ಬೋದು ಸರ್, ಒಂದು ಸುಮಾರು 1,000-2,000-3,000 ಜನ ಇರ್ಬೋದು ಕನಿಷ್ಠವಾಗಿ. ಈಗ ಅವ್ರೇನು ಹೇಳಿದ್ದಾರೆ ಸತ್ತವಾಗ, ಅವ್ರ ಡಿಕ್ಲರೇಷನ್ ಏನಿದೆ ಅಂದರೆ ಶಿವಾಜಿನಗರ್ MLA ಅವ್ರಿಗೆ ಅವರಿಂದ 400 ಕೋಟಿ ನನಗೆ ಬರಬೇಕು, 400 ಕೋಟಿ ಬರಬೇಕು ಅಂತ. ಈಗ ಪೊಲೀಸವರು ಇದೆಲ್ಲ ನೋಡಿಬಿಟ್ಟು ಯಾಕೆ ಅವ್ರಿಗೆ ಕರಿತಾ ಇಲ್ಲ, ಯಾರು ಜವಾಬ್ದಾರಿ ತೊಗೊಳ್ತಾ ಇದ್ದಾರೆ ಇದಕ್ಕೆ? ನಮ್ಮ ಹಣ ಇದೆ ಇಲ್ಲಿ ಎಲ್ಲ ಈ ಥರ ಪ್ರಬಂಧ ಆಗಿದೆ ಏನಂತ, ನಾನು ಇಷ್ಟು ಕೊಟ್ಟಿದ್ದೀನಿ ಇಷ್ಟು ಆಗಿದೆ. ಲೋಕಲ್ ಅವರು ಯಾರೋ ಇನ್ನೊಬ್ಬರು ಗಣೇಶ ಅನ್ನೋ ಹೆಸರು ಹೇಳಿದ್ರು, ಅವ್ರ ಹತ್ರ 200 ಕೋಟಿ ಇದೆ, ಅದೆಲ್ಲ ತರಿಸಿ. ನೀವು ಅದಾದ್ಯಂತ ಸುದ್ದಿ ಮಾಡ್ತಾ ಇದೆ. ಇದರಲ್ಲಿ ರೋಷನ್ ಬೇಗ್ ಅವರು ಕೂಡ ಇವತ್ತು ಮಾಡಿರ್ತಕ್ಕಂಥ ಟ್ವೀಟ್ ಕ್ಲಾರಿಫಿಕೇಶನ್ಸ್ಗಳನ್ನು ಕೊಟ್ಟಿದ್ದರು. ಈ ಬಗ್ಗೆ ಮಾತನಾಡಲಿಕ್ಕೆ ದಿಲ್ಲಿಯಲ್ಲಿ ಸ್ವತಃ ಶಾಸಕ ಮತ್ತು ಮಾಜಿ ಸಚಿವ ರೋಷನ್ ಬೇಗ್ ಅವರು ಇದ್ದಾರೆ. ರೋಷನ್ ಬೇಗ್ ಅವರೇ, IMA ಜ್ಯುವೆಲರ್ಸ್ನ ಆಡಿಯೋದಲ್ಲಿ ನಿಮ್ಮ ಹೆಸರಿದೆ ಅಂತಕ್ಕಂಥ ಕಾರಣದಿಂದ ಈ ಎಲ್ಲ ವಿವಾದ ಹುಟ್ಕೊಂಡು. ನಾನು ಬೆಳಗ್ಗೆ ಪೊಲೀಸ್ ಕಮಿಷನರ್ ಅವ್ರಿಗೆ ಇದ್ರ ಬಗ್ಗೆ ಮಾತಾಡಿದ್ದೀನಿ. ನನಗೆ 100ಕ್ಕೆ 100 ಈ ವಿಡಿಯೋ ಏನು ವೈರಲ್ ಆಗಿದೆ ಇದು ಸುಳ್ಳನ್ನು ಕಾಣಿಸೋದು. ಯಾಕಂದರೆ ನಾನು ರಾಜಕೀಯ ಜೀವನದಲ್ಲಿ ಯಾವತ್ತೂ ನಾನು ಆಸೆ ದುರಾಸೆ ಇಲ್ಲ,
ಏನು ರೀ 400 ಕೋಟಿ ಅಂದರೆ ಏನು ಲೆಕ್ಕಾಚಾರ ಇಲ್ಲ ಏನು ರೀ? ಯಾವ್ದಲ್ಲಿ ಟ್ರಕ್ದಲ್ಲಿ ತೊಗೊಂಡು ಬರ್ತೀರಾ, ಮಿನಿ ಟ್ರಕ್ನಲ್ಲ, ಯಾವ್ದಲ್ಲಿ ಆಟೋಲ್ಲಿ ತೊಗೊಂಡು ಬರಕ್ಕೆ? ಯಾವಾಗಲೂ 400 ಕೋಟಿ ಕೊಟ್ಟಿದ್ರು ಇಲೆಕ್ಷನ್, ನಿಮಗೆ ಟಿಕೆಟ್ ಸಿಗದೆ ಆದಮೇಲೆ 400 ಕೋಟಿ ಇದೆಲ್ಲ ಬೇಡ. ನಾನು CBI ಇನ್ಕ್ವೈರಿಗೇನೆ ಆಗಲಿದ್ದ ಬಗ್ಗೆ ನಾನು ಸ್ವಾಗತ ಮಾಡ್ತೀನಿ. ಇದು ಕೆಲವರು ರಾಜಕೀಯ ಶಕ್ತಿಗಳು ಏನು ಪೊಲಿಟಿಕಲ್ ಅಪೊನೆಂಟ್ಸ್ ಏನಿದ್ದಾರೆ, ನಮ್ಮ ವಿರೋಧಿಗಳು ಏನಿದ್ದಾರೆ, ಇದು ಒಂದು ಪಿತೂರಿ ಅಂತ ಕಾಣ್ತದೆ. ಅದಕ್ಕೆ ಇನ್ಕ್ವೈರಿ ಆಗಲಿ. ಪೊಲೀಸ್ ಕಮಿಷನರ್ ಕೂಡ, ಪೊಲೀಸ್ ಅವರು ಕೂಡ ನನಗೆ ಗೊತ್ತಾಗಿರೋದ ಪ್ರಕಾರ ಅವರು ಕೂಡ ಫೇಕ್ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಯಾವುದಕ್ಕೂ ಅವರು ಇನ್ಕ್ವೈರಿ ಮಾಡ್ತಾ ಇದ್ದಾರೆ. ಇನ್ಕ್ವೈರಿ ಮಾಡಿದ್ರೆ ಅವರು ಅಫಿಷಿಯಲಾಗಿ ಹೇಳ್ತಾರೆ ಅದು ನಿಜಾನ ಅದು ಸುಳ್ಳು ಅಂತ. ಮನ್ಸೂರ್ ಅಹಮದ್ ಖಾನ್ ಏನೋ ನನಗೆ ಪರಿಚಯ ಇಲ್ಲ, ಅವರು ಯಾರು ಅಂತ ನಾನು ಹೇಳಲ್ಲ. ಮನ್ಸೂರ್ ಅಹಮದ್ ಖಾನ್ ಅವರು ನಮ್ಮ ಕ್ಷೇತ್ರದಲ್ಲಿ, ನನ್ನ ಮತಕ್ಷೇತ್ರದಲ್ಲಿ VK ಬುದ್ದುಲ್ಲಾ ಸ್ಕೂಲ್ ಅಂತ ಒಂದು ಉರ್ದು ಸ್ಕೂಲು, ಆ ಉರ್ದು ಶಾಲೆ PP ಮಾಡಲಲ್ಲಿ ಅವರು ಕಟ್ ನಡೆಸ್ತಾ ಇದ್ದಾರೆ, ಒಂದು ಒಳ್ಳೆಯ ಶಾಲೆ. ಅದಕ್ಕೆ ಚೀಫ್ ಮಿನಿಸ್ಟರ್ ಕೂಡ ಬಂದಿದ್ದರು. ಚೀಫ್ ಮಿನಿಸ್ಟರ್ ಅದು ಉದ್ಘಾಟನೆ ಮಾಡಿದರು. ಚೀಫ್ ಮಿನಿಸ್ಟರ್ ಕೂಡ ಅವತ್ತು ಇವ್ರ ಬಗ್ಗೆ ಭಾಳ ಹೊಗಳಿದರು, ಇಂಥವ್ರು ಇದ್ದಾರೆ, ಇಂಥ ಒಂದು ಒಳ್ಳೆಯ ಶಾಲೆ ಕಟ್ಟಿದ್ದಾರೆ ಅಂತ ಹೇಳಿ. ಸೊ ಅಲ್ಲಿ ಅಷ್ಟು ಇದೆ ಅಷ್ಟೇ. ಅದಕ್ಕೆ ಬಿಟ್ಟು ಇದು ಏನು ರೀ, ಈ ನಡುವೆ ರಾಜಕೀಯ ಜೀವನದಲ್ಲಿ ಏನು ಯಾರನ್ನೋ ಆಡಿಯೋ ಬಂದುಬಿಟ್ರೆ ಟಕ್ ಅಂತ ಅದು ಆಗ್ಬಿಡೋದು. ಆಡಿಯೋ ಜೊತೆ ನಿಮ್ಮ ಹೆಸರಲ್ಲಿ, ಹೌದ್ರಿ, ನಮ್ಮ ಹೆಸರು ಹೇಳ್ತಾರೆ, ಇನ್ನೊಬ್ಬ ಎಕ್ಸ್ಪೋಸರ್ ಹೇಳ್ತಾರೆ, ಫೇಕ್ ಆಗಿರ್ತಕ್ಕಂಥ. ಹೌದು, ಅದಕ್ಕೆ ಗ್ಯಾರಂಟಿ ತಗೋತೀನಿ. ಅದಕ್ಕೆ ನಾನು ಈಗ ನಿಮ್ಗೆ ತೋರಿಸಿದ್ನಲ್ಲ, ಒಂದೇ ತಾರೀಕೇ ಇದು ಈ ಥರ ಬಂದಿದೆ. 1ನೇ ತಾರೀಕು ಇಲ್ಲಿ ತೋರಿಸ್ತೀನಿ. ಹ್ಞೂ, ಸ್ಯಾಟರ್ಡೇ 1, ಹ್ಞೂ, ಇನ್ನೊಂದು ಸ್ವಲ್ಪ ಕಮ್ಮಿ. ಹಾಂ, ನನ್ನ ಹೆಸರದಲ್ಲಿ, ನನ್ನ ಹೆಸರದಲ್ಲಿ ಒಂದು ನಿಮಿಷ ನೋಡಿ, ನನ್ನ ಹೆಸರದಲ್ಲಿ ಇದು 1ನೇ ತಾರೀಕು, 1 ಜೂನ್, 1ನೇ ಜೂನ್, ನನ್ನ ಹೆಸರದಲ್ಲಿ ಆವಾಗಲೇ ನಾನು ಸ್ಟೇಕ್ ಹೋಲ್ಡ್ರು ಈ ಕಂಪ್ನಿನಲ್ಲಿ, ಏನು ವರಿ ಮಾಡಿಬಿಡ್ರಿ, ನಾನು ಏನಾದ್ರಿದ್ರೆ. ಮೇರ್ ವಾಟ್ಸಪ್ ಮೆಸೇಜ್, ಇದು ವಾಟ್ಸಪ್ ಮೆಸೇಜ್. ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ನಾನು, ಇಟ್ಸ್ ಅಬ್ಸೂಟ್ಲಿ ಫಾಲ್ಸ್, ವಿಲ್ ಫೈಲ್ ಕಂಪ್ಲೇಂಟ್ ವಿತ್ ಸೈಬರ್ ಕ್ರೈಮ್ ಪೊಲೀಸ್. ಆಮೇಲೆ IMA ಅವರು ಡಿನೈ ಮಾಡ್ತಾರೆ, ಅದು ತಕ್ಷಣವೇ 6 ವರೆಗೆ ಅವರು ಡಿನೈ ಮಾಡ್ತಾರೆ. ಇದಕ್ಕೆ ನಮಗೇನು ಸಂಬಂಧ ಇಲ್ಲ, ಈ ಥರ ಇದು ವಾಟ್ಸಪ್ಗಳು ಮೆಸೇಜ್ಗಳು ಸೆಪ್ರೇಟ್ ಆಗ್ತಾರೆ, ಸುಳ್ಳು ಅಂತ ಅವರೇ ಹೇಳ್ತಾರೆ. ಸೊ ಇದು ಯಾವ ಕಾರಣಕ್ಕೂ ನಿಜ ಇಲ್ಲ, ಇದು ಕೆಲವು ಶಕ್ತಿಗಳು ಇದು ನಾಟಕ ಮಾಡ್ತಾಯಿದ್ರು. ಆದರೆ ರೋಷನ್ ಅವರೇ, ಯಾ ಮನ್ಸೂರ್ದೇನು ಬಿಸ್ನೆಸ್ ಫೇಲ್ ಆಯಿತು ಅಂತ ಇದೆಲ್ಲ ಶುರು ಆಯಿತಾ ಏನಂದರೆ? ಅದು ನೋಡಿರಿ, ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಯಾಕೆ ಹೋಗಲಿ, ನನಗೇನು ಬೇಕಾಗಿದೆ? ನನ್ನ ಇದ್ದಲ್ಲಿ ನಂದು ಏನು ಯಾವುದು, ಅವರು ವೈರಲ್ ಬಗ್ಗೆ ಮಾತಾಡೋಣ, ವೈರಲ್ಗೆ ನನಗೆ ಅವ್ರದು ಆಡಿಯೋ ಬಗ್ಗೆ ಮಾತಾಡೋಣ, ಅದಕ್ಕೆ ನನಗೇನು ಸಂಬಂಧ ಇಲ್ಲ. ತನಿಖೆ ಆಗಲಿ, CBI ತನಿಖೆ ಆಗಲಿ, ನಾನೇನು ಫೇಸ್ ಮಾಡೋಕ್ಕೆ ತಯಾರಾಗಿದ್ದೀನಿ. ನೀವು ಪೊಲೀಸ್ ಕಮಿಷನರ್ ಜೊತೆ ಮಾತನಾಡಿದ್ರಿ? ಹಾಂ, ಬೆಳಗ್ಗೆ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ್ದೀನಿ, ಡೆಪ್ಟಿ ಕಮಿಷನರ್ ಪೊಲೀಸ್ ಹತ್ರ ಮಾತಾಡಿದ್ದೀನಿ. ಥ್ಯಾಂಕ್ ಯು. ಕಂಪ್ಲೇಂಟು ಕೊಡ್ತೀರಾ? ಈಗ ಬೆಂಗಳೂರು ಹೋದ ತಕ್ಷಣ ರೈಟಿಂಗಲ್ಲಿ ಹೋಗಿ ಕೊಡ್ತೀನಿ. ಧನ್ಯವಾದ. ಓಕೆ. ಕ್ಯಾಮ್ರಾಮನ್ ಕೈಲಾಶ್ ಚಂದ್ ಗೌರ್ ಜೊತೆಗೆ ನವದೆಹಲಿಯಿಂದ ಸುವರ್ಣ ನಮಸ್ಕಾರ ಪ್ರಶಾಂತ್ ಮಾತು.